ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಶ್ರೀತುಳಸಿ ಉಡುಪಿ. ಹರೇ ಶ್ರೀನಿವಾಸ, ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ. ಚಿನ್ನದ ಕವಚ ಹಾಕೊಂಡಿದ್ದಾನೆ ನೋಡ್ಬೋದು. ಆನಂತರ ಮುಖ್ಯ ಪ್ರಾಣದೇವರಿಗೆ ಇವತ್ತು ಅಲಂಕಾರ ಅಲ್ಲ, ಏಕಾದಶಿ ಇವತ್ತು. ಆನಂತರ ಅಲ್ಲಿ ಪಂಚಾಂಗದ ಮಧ್ವ ಸರೋವರದ ಹತ್ರ ಬರ್ತಿರ್ತಾರೆ, ಅದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನೋಡಿ, ಮನೆಯಲ್ಲಿ ಹಾಲು ಕೆಟ್ಟೋದ್ರೆ, ಎಷ್ಟೋ ಮನೆಯಲ್ಲಿ ಹಾಲು ಒಡೆದೋಗುತ್ತೆ, ಅದನ್ನ ಎಸಿಬಿಡಿ, ಅದನ್ನ ಸೋಸಿ ಇಟ್ಕೊಳ್ಳಿ. ಅದರಿಂದ ಪರಾಟ ಮಾಡೋದು ನೋಡೋಣ. ಫಸ್ಟ್ ನೋಡಿ, ಪರಾಟಕ್ಕೆ ಹಿಟ್ಟು ಕಲಸ್ಕೊಳ್ಳೋಣ. ನೋಡಿ, ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ, ತುಂಬ ಟೈಟ್ ಬೇಡ, ಸ್ವಲ್ಪ ಸ್ಮೂತ್ ಅದನ್ನ ಹಿಟ್ಟು ಕಲಸಿಡಿ, ಚಪಾತಿ ಹಿಟ್ಟು ಕಲಸಿಡಿ. ನೋಡ್ಬೋದು ನೀವು, ನೋಡಿ ಎಷ್ಟು ಸ್ಮೂತ್ ಇರಬೇಕು ಗೊತ್ತಾಯ್ತಾ, ಇಷ್ಟು ಸ್ಮೂತ್ ಇರಬೇಕು. ಆನಂತರ ಸ್ವಲ್ಪ ಅದನ್ನ ತೆಗೆದು ಆ ಪಾತ್ರೆಗೆ ಬಡಿಯಿರಿ. ಆವಾಗ ಏನು ಗೊತ್ತಾ, ತುಂಬ ನೋಡಿ ಈ ಥರ ಬಡಿದ್ರೆ ತುಂಬ ಅದರ ಇಲಾಸ್ಟಿಸಿಟಿ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ ಚಪಾತಿ. ಚಪಾತಿ ಅಥವಾ ಪರೋಟ ಎರಡೂ ಅಷ್ಟೇ. ನೋಡಿ ಈಗ ಪನ್ನೀರ್, ನೋಡಿ ಆ ಹಾಳಾದ ಹಾಲನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಸೋಸಿಟ್ಟು ಮೇಲೊಂದು ಏನಾದರೂ ವೆಯ್ಟ್ ಇಟ್ಟು ನೋಡಿ ಈ ಥರ ಪನ್ನೀರ್ ಆಗಿಬಿಡುತ್ತೆ. ಅದನ್ನ ನಾನು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೆ, ಬೆಳಗ್ಗೆ ಮಾಡಿದ್ದು. ನಾನು ಹೇಳಿದ್ನಲ್ಲ, ನಿನ್ನೆ ರಾತ್ರಿ ಕರೆಂಟ್ ಇರಲಿಲ್ಲ, ಮೊನ್ನೆ ರಾತ್ರಿ ಕರೆಂಟ್ ಇರಲಿಲ್ಲ. ಇದು ನಿನ್ನೆ ರಾತ್ರಿ ಮಾಡಿರುವಂಥ ತಿಂಡಿ. ನಾನು ದಶಮಿ ಅನುಷ್ಠಾನಕ್ಕೆ ಕರೆಂಟ್ ಇರಲಿಲ್ಲ, ಆದ ಕಾರಣ ಹಾಲೆಲ್ಲ ಕೆಟ್ಟೋಯಿತು. ಈ ಥರ ಸೋಸಿ ಒಂದು ಲೀಟ್ರ್ ಹಾಲಿದ್ದು ನೋಡಿ ಎಷ್ಟು ಪನ್ನೀರ್ ಬಂತು ಅಂತ ನೀವು ನೋಡ್ಬೋದು. ಇದನ್ನ ನೋಡಿ ಈ ಥರ ಚೆಂದ ಅದನ್ನ ಪುಡಿ ಮಾಡ್ಕೊಳ್ಳಿ ಫಸ್ಟು. ಆನಂತರ ಎರಡು ಪಾರ್ಟ್ ಮಾಡೋಣ, ಯಾಕಂದರೆ ವ್ರತದ್ದು, ನಮ್ಮ ಯಜಮಾನರು ಮಗ ಎಲ್ಲ ವ್ರತ ಮಾಡಲ್ಲ. ಅದಕ್ಕೆ ಸ್ವಲ್ಪ ಬೇರೆ ತೆಗೆದಿಟ್ಬಿಟ್ಟೆ ನಾನು, ನೋಡಿ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಮಸಾಲೆ ಹಾಕ್ತಾ ಬರೋಣ. ಫಸ್ಟ್ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ವ್ರತದಕ್ಕೆ ಈ ಎರಡನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕಾರ್ನ್ ಫ್ಲೋರು, ಸ್ವಲ್ಪ ಅಂಟು ಬರುತ್ತೆ, ಆವಾಗ ನಿಮಗೆ ಸ್ಟಫ್ ಹಾಕಿದ್ದು ಹೊರಗೆ ಬರುತ್ತೆ ಅನ್ನೋ ಭಯ ಬೇಡ ನಿಮಗೆ. ಆ ಥರ ನೋಡಿ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೆ. ಆನಂತರ ಇದಕ್ಕೆ ವ್ರತದ ಅಲ್ಲದಕ್ಕೆ ನಾನು ಮಾಡಿದ್ದಕ್ಕೆ ನೋಡಿ ಸ್ವಲ್ಪ ಚಾಟ್ ಮಸಾಲೆ ಇರುತ್ತೆ, ಅದನ್ನ ಹಾಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ಉಪ್ಪು ಸ್ವಲ್ಪ ಕಡಿಮೆ ಹಾಕಲು, ನಾನು ಹಾಕಿದ್ದು ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು, ಇದಕ್ಕೆ ಜಾಸ್ತಿ ಉಪ್ಪು ಬೇಡ. ಎರಡಕ್ಕೂ ಆಮೇಲೆ ಸ್ವಲ್ಪ ಅರ್ಧರ್ಧ ಚಮಚೆಯಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡೆ. ಆನಂತರ ಅದನ್ನ ಚೆಂದ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿಟ್ಕೊಂಡಿರಿ. ನೋಡಿ ನೀಟಾಗಿ ಕಲಸ್ಕೊಂಡು ಉಂಡೆ ಮಾಡಿಟ್ಕೊಂಡಿರಿ. ನಿಮಗೆ ಬೇಕಾದ್ರೆ ಸ್ವಲ್ಪ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು, ಯಾವುದು ವ್ರತ ಅಲ್ಲದ್ದಕ್ಕೆ. ಇದು ನಾನು ಫಸ್ಟ್ ಕಲಿಸ್ತಾ ಇರೋದಕ್ಕೆ ವ್ರತ ಅಲ್ಲದ್ದು, ಅಂದರೆ ಚಾಟ್ ಮಸಾಲ ಹಾಕಿರುವಂಥದ್ದು. ನೋಡಿ ಹಾಂ, ಮೆಣಸಿನ ಪುಡಿ ಸ್ವಲ್ಪ ಹಾಕಿದೆ ಖಾರಕ್ಕೆ, ನಂಗೆ ಅದು ಮರ್ತೋಗಿತ್ತು. ಕಾಯಿ ಮೆಣಸಾದರೂ ಹಾಕೋಬೋದು, ನೀಟಾಗಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಬೋದು, ಅಥವಾ ಕಾಯಿ ಮೆಣಸಿನ ಪೇಸ್ಟ್ ಆದರೂ ಹಾಕೋಬೋದು. ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ. ಹಾಲು ಹಾಳಾಯಿತು ಅಂತ ಎಸೆಯೋದಕ್ಕೆ ಹೋಗಬೇಡಿ. ಈ ಎಸೆಯೋ ಹಾಲಿಂದಲೇ ನಾನು ಮಾಡಿರುವಂಥದ್ದು, ನಾನು ಪನ್ನೀರ್ ಅಂಗಡಿಯಿಂದ ತಂದಿರುವಂಥದ್ದು ಅಲ್ಲೇ ಅಲ್ವೇ ಅಲ್ಲ. ನೋಡ್ಬೋದು ಸ್ವಲ್ಪ ಸೋಸಿ ಬಿಟ್ಟು ವೆಯ್ಟ್ ಇಟ್ಟರೆ ಸಾಕು, ಕಾಟನ್ ಬಟ್ಟೆನಲ್ಲೇ ಸೋಸಿ ಅದೇ ಚೆನ್ನಾಗಿ ಬರುವಂಥದ್ದು. ಆನಂತರ ನೋಡಿ ಉಂಡೆ ಮಾಡಿಟ್ಕೊಳ್ಳಿ, ಎರಡನ್ನು ಕಲಸಿ ನಾನು ಉಂಡೆ ಮಾಡಿಟ್ಕೊಂಡೆ. ಈಗ ನೋಡಿ ಗೋಧಿ ಹಿಟ್ಟು ತೆಕ್ಕೊಂಡು ಒಂದು ಪರೋಟಕ್ಕಾಗಿ, ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಿಟ್ಟು, ತೆಕ್ಕೊಂಡು ಅದನ್ನ ಒಂದು ಬೌಲ್ ಥರ ಮಾಡಿಕೊಳ್ಳಿ. ನಾವು ಒಬ್ಬಟ್ಟು ಎಲ್ಲ ಮಾಡಿದಾಗ ಮಾಡ್ತೀವಲ್ಲ, ಅದೇ ಥರ ಬೌಲ್ ಥರ ಮಾಡಿಕೊಳ್ಳಿ. ಬೌಲ್ ಥರ ಮಾಡ್ಕೊಂಡು ಅದಕ್ಕೆ ಫಿಲ್ ಮಾಡ್ತಾ ಬನ್ನಿ. ನಾನು ಡೀಟೇಲಾಗಿ ತೋರಿಸಿದ್ದೀನಿ, ಇದೇ ಥರ ಆಲು ಪರೋಟ, ಗೆಣಸಿನ ಪರೋಟ ಎಲ್ಲ ನಾನು ಮಾಡ್ತೀನಿ. ಈ ಥರ ಒಂದು ಸಲ ನೋಡ್ಕೊಂಡು ಬಿಟ್ಟರೆ ನಿಮಗೆ ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ. ಕೈಯಲ್ಲೇ ಇದು ಮಾಡಿ ಸುತ್ತ ಇದು ಮಾಡ್ತಾ ನೋಡಿ, ಈ ಥರ ಒಳಗೆ ತುಂಬಿಸಿಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ನೋಡಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಅದನ್ನ ಒಂದು ಜುಟ್ಟು ಬರುವ ಹಾಗೆ ಮಾಡಿಬಿಡಿ. ಆನಂತರ ಅದನ್ನ ಲಟ್ಟಿಸ್ಕೊಳ್ಳಿ. ಲಟ್ಟಿಸುವಾಗಲೂ ಫಸ್ಟಿಗೆ ಸ್ವಲ್ಪ ಓಪನ್ ಆಗೋ ತನಕ ಮೇಲಿಂದ ಲಟ್ಟಿಸಿ, ಆನಂತರ ಸುತ್ತ ಲಟ್ಟಿಸ್ಕೋತಾ ಬನ್ನಿ.
ಅದು ಸ್ಟಫ್ ಹಾಕಿದ್ದು ಹೊರಗೆ ಬರೋದಿಲ್ಲ. ಕೆಲವರು ಕೈಯಲ್ಲೇ ಮಾಡ್ತಾರೆ ಒತ್ತುವಾಗ, ನಿಮಗೆ ಲಟ್ಟಣಿಗೆಯಲ್ಲಿ ಒತ್ತಾ ಇರಬೇಕಿದ್ರೆ ನಿಮ್ಗೆ ಇಡೀ ಒತ್ತಾ ಇದ್ದಾಳೆ ಅಂತ ಅನ್ನಿಸ್ಬೋದು. ಬಟ್ ಒಂದು ಬಲ ಕೈಯಲ್ಲಿ ಜಾಸ್ತಿ ಒತ್ತು, ಸೈಡಿಂದಲೇ ನಾವು ಒತ್ತಾ ಬಂದರೆ ಸ್ಟಫು ಹೊರಗೆ ಬರೋದಿಲ್ಲ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕವರ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಂಡಿದ್ದು, ಹೆದರೋದು ಬೇಡ ಅಂತಂದ್ಬಿಟ್ಟು. ಕೆಲವೊಂದ್ಸಲ ಹೊರಗೆ ಬರುವ ಚಾನ್ಸು ಜಾಸ್ತಿ ಇರುತ್ತೆ. ನೋಡಿ ಇದು, ನೋಡಿ ಇದು ಅದೇ ಥರ ನೋಡಿ ತುಂಬಿಸ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಂಡ್ಬಿಟ್ಟು ಚಪಾತಿ ಲಟ್ಟಿಸ್ತಾ ಬನ್ನಿ, ಪರೋಟ ಲಟ್ಟಿಸ್ತಾ ಬನ್ನಿ. ತುಂಬ ಚೆನ್ನಾಗಾಗುತ್ತೆ. ಇದನ್ನ ಹಾಲು ಮಾತ್ರ ಯಾವತ್ತೂ ಎಸಿಬೇಡಿ, ಹಾಲು ಒಡೆದೋಯ್ತು ಅಂತ. ಅದು ಪ್ಯಾಕೆಟ್ ಹಾಲಾದರೆ ನಾವು ಹೇಳಿದಂಗೆ ಕೇಳೋದಿಲ್ಲ. ಒಂದು ಸಲ ಕರೆಂಟು, 2-3 ಗಂಟೆ ಕರೆಂಟ್ ಹೋದ್ರೂ ಹಾಲು ಒಡೆದೋಗ್ಬಿಡುತ್ತೆ. ನೋಡಿ ಇದು ಹಾಕಿ ಕವುಚಿ ಹಾಕಿದ ನಂತರ ಸ್ವಲ್ಪ ಒಂದು 1/4 ಚಮಚ ಎಣ್ಣೆ ಹಾಕಿ, ನಾನು ಕೊಬ್ಬರಿ ಎಣ್ಣೆನೇ ಬಳಸುವಂಥದ್ದು ಹಾಕಿ, ಅದರ ಸೈಡಲ್ಲೆಲ್ಲ ಒತ್ತಿ ಒತ್ತಿ ಬೇಯಿಸಿಕೊಳ್ಳಿ ಅದನ್ನ. ಯಾಕಂದರೆ ತೀರಾ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಕರಟಿ ಹೋಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಕಾಯಿಸಬೇಕಾಗತ್ತೆ. ನಾವು ಇದಕ್ಕೆ ಬೇಕಂದರೆ ನೀವು ಮೊಸರಲ್ಲಿಯೂ ತಿನ್ಬೋದು. ಆನಂತರ ನಾನು ಏನು ಮಾಡಿದೆ, ವ್ರತಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿಂದೆ, ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ. ಇವರಿಗೆ, ನಮ್ಮ ಮನೆಯಲ್ಲಿ ಇರೋರಿಗೆಲ್ಲ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮೊಸರು ಹಾಕ್ಕೊಂಡು ಇದು ಮಾಡಿದ್ವಿ. ಯಾಕಂದರೆ ಮಸಾಲೆ ಎಲ್ಲ ಬಿದ್ದಿರುತ್ತೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ತುಪ್ಪ ಮತ್ತು ಜೋನಿ ಬೆಲ್ಲ ಹಾಕ್ಕೊಂಡು ತಿಂದೆ ನಾನು. ಆಮೇಲೆ ಬೆಳಗ್ಗೆದು ಉಪ್ಪಿನಕಾಯಿ, ಮಾವಿನಕಾಯಿ ಶುಂಠಿದ್ದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.